ಅದಕ್ಕೆ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆಗಿ ಅವ್ರು ಕೆಲ್ಸಕ್ಕೆ ಬಂದ್ರು 8 ತಿಂಗಳ ಮುಂಚೆ ನನ್ನ ಹತ್ರ. ಆಮೇಲೆ ನನ್ನ ಹತ್ರ ಬಂದು 1 ತಿಂಗಳಿಗೆ ಅವ್ರಿಗೆ ಒಂದ್ಸರಿ ಸ್ಟ್ರೋಕ್ ಆಯ್ತು. ಮುಂಚೆನೂ ಆಯ್ತು, ಅವ್ರಿಗೆ ಸ್ವಲ್ಪ ಕೈ ಸ್ವಲ್ಪ ತ್ರಾಸ ಇತ್ತು, ಬೆಂಡಿತ್ತು. ಅದಾದ್ ಆ ಟೈಮಲ್ಲಿ ನಮ್ಗೆ ಸರಿಯಾಗಿ ಗೊತ್ತಿರಲಿಲ್ಲ ಅವರು ನಿಮ್ಮ ತಂದೆ ಅಂತ ಹೇಳ್ಬಿಟ್ಟು. ಅವಾಗ ನಾನೇ ಟ್ರೀಟ್ಮೆಂಟ್ ಮಾಡಿ ಮತ್ತೆ ಮನೇಲಿ ಸಪ್ರೇಟ್ ಒಂದ್ ಮನೆ ಕೊಟ್ಬಿಟ್ಟು ಅವ್ರಿಗೆ ಮೆಡಿಸಿನ್ ಎಲ್ಲ ಕೊಡಿಸಿ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿ ಒಂದ್ ಮನೆ ಮಾಡಿ ಇಟ್ಟಿದ್ದೆ ಅವ್ರಿಗೆ. ಇವಾಗ ಮೊನ್ನೆ ಒಂದು 2 ಡೇಸ್ ಬ್ಯಾಕ್ ಮತ್ತೆ ಸ್ಟ್ರೋಕ್ ಆಯ್ತು ಅವ್ರಿಗೆ. ಆಗಿ ಪ್ರಜ್ಞೆ ಬಂದ್ಮೇಲೆ ಅವ್ರ ನಮ್ಮನ್ನೆಲ್ಲ ಕನ್ವರ್ಸ್ತಾ ಇದ್ರು ಅವರು. ಆಗ ಫೋನ್ ಮಾಡಿದೀವಿ ತುಂಬಾ ಸರಿ, ನೀವು ಫೋನ್ ಪಿಕ್ ಮಾಡಿಲ್ಲ. ನಿಮ್ದು ಮತ್ತೆ ಅಬ್ಬಿ ಅಂತ ಒಂದ್ ನಂಬರ್ ಇತ್ತು, ಅವ್ರು ನನ್ನ ಮಗ ಅಂತ ಹೇಳಿದ್ರು, ಅವ್ರಿಗೂ ಮಾಡಿದ್ವಿ, ಅವರು ಪಿಕ್ ಮಾಡಿಲ್ಲ. ಮತ್ತೆ ಇನ್ನೊಬ್ರು ಯಾರೋ ನಮ್ ಸ್ನೇಹಿತರು ಒಬ್ರು ಇದಾರೆ ಅಲ್ವಿನ್ ಅಂತ, ಅವ್ರ ಕಡೆಯಿಂದಾನು ಒಂದು ಫೋನ್ ಮಾಡಿದ್ರು. ಅವರು ಯಾರು ಅವ್ರ ಬಾಮ ಇದೇನೋ ಯಾರೋ ಹೇಳಿದ್ರು, ಅವ್ರ ನಂಬರ್ ಮಾಡ್ತಿದೀನಿ ಅವರು ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಪಾಪ ಅವ್ರು ತುಂಬಾ ಸೀರಿಯಸ್ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದಾರೆ. ಅಷ್ಟೇ ಮೇಡಮ್, ಒಂದು 8 ತಿಂಗಳು ಆಯ್ತು ಅಷ್ಟೇ. ಇಲ್ಲ ಮೇಡಮ್, ಕೊನೆಯದಾಗಿ ಅವರೇ ಕೇಳಿದ್ರು ನಮ್ಗೆ ಹೇಗಾದ್ರು ಮಾಡಿ ಮಕ್ಕಳನ್ನ ತೋರಿಸಿ. ಮಾತಾಡಿಲ್ಲ ಇದಾರೆ. ಇವಾಗ ನೀವು ನಿಮ್ಗೇನು ಮಕ್ಕಳು ಇದಾರೆ, ಸೊ ನಾನು ನನ್ಗೇನು ನಮ್ ತಾಯಿ ಎಲ್ಲ ಇದಾರೆ ಮನೇಲಿ, ಓಕೆನಾ? ನೀವು ಒಂದು ನಿಮ್ಗೆ ಒಂದ್ ಫ್ಯಾಮಿಲಿ ಇರ್ಬೇಕಾರೆ ಇನ್ನೊಂದ್ ಫ್ಯಾಮಿಲಿ ರೆಪ್ಯುಟೇಷನ್ ನೀವು ತಗೊಂಡೋಗಿ ನಾ ನ್ಯೂಸ್ ಚಾನೆಲ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳೋದು, ಇದು ಹೆಂಗೆ ನಿಮ್ಗೆ ಸರಿ ಅನ್ಸುತ್ತೆ? ನೀವು ನಮಗ್ ಕಾಂಟ್ಯಾಕ್ಟ್ ಮಾಡಕ್ ಯಾರಾದ್ರೂ ಟ್ರೈ ಮಾಡಿದ್ರೆ ಹತ್ತು ದಾರಿಗಳಿದೆ. ನ್ಯೂಸ್ ಚಾನೆಲ್ ಹೋಗಿ ನೀವು ನಮ್ ಬಗ್ಗೆ ಮಾತಾಡಿದಾಗ ನಿಮಗ್ ಗೊತ್ತಿಲ್ವಾ ಅದನ್ನ ಅವ್ರು ಯೂಸ್ ಮಾಡಿ ಹಾಕ್ತಾರೆ, ಅದನ್ನ ಇಡೀ ದಿನ ನ್ಯೂಸ್ ಅಲ್ಲಿ ಹಾಕ್ತಾರೆ, ನಮ್ಮ ಪರ್ಸನಲ್ ವಿಷಯಗಳನ್ನ ನ್ಯೂಸ್ ಅಲ್ಲಿ ಹೋಗಿ ಮಾತಾಡುವಂತದ್ದು ಏನಿದೆ ಮೇಡಮ್? ಮೊದಲನೇದಾಗಿ ನಮ್ಗೆ ಗೊತ್ತಿಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಮಾಡಿದೀನಿ. ಪೊಲೀಸ್ ಕಂಪ್ಲೇಂಟ್ ಅಲ್ಲಿ ನಾನ್ ಮಾಡ್ಬೇಕಾಗಿರೋದು ಆಕ್ಚುಲಿ, ಯಾಕಂದ್ರೆ ನಾನು ಯಾರಿಗೂ ನನ್ನ ಪರ್ಸನಲ್ ಲೈಫ್ ಬಗ್ಗೆ ತಗೊಂಡೋಗಿ ಟೆಲಿವಿಷನ್ ಅಲ್ಲಿ ಕುತ್ಕೊಂಡು ಮಾತಾಡೋ ಹಕ್ಕಿಲ್ಲ. ಕರ್ಸೋದಿಕ್ಕೆ ಹೇಳಿದ್ದೆ ಮೇಡಮ್ ಅವರೇನೆ. ಆಮೇಲೆ ನೀವು ದಿಕ್ಕಿಚಾಗಿ ಹೋಗ್ತೀರಾ, ಟಿವಿನ ಹೆಂಗ್ ಹೋಗ್ತೀರಾ, ಯಾರು ಹೇಳಿದ್ರು ನಿಮ್ಗೆ ಇದೆಲ್ಲ? ಅವರೇ ನಿಮ್ಮ ತಂದೆಯವರೇನೆ ಹೇಳಿದ್ರು. ಫ್ಯಾಮಿಲಿ ಇದೆ ಅಲ್ವಾ ಸರ್, ನಿಮ್ಗೆ ಒಂದ್ ಫ್ಯಾಮಿಲಿ, ನಿಮ್ ಫ್ಯಾಮಿಲಿ ವಿಷಯ ನ್ಯೂಸ್ ಚಾನೆಲ್ ಅಲ್ಲಿ ಕುತ್ಕೊಂಡು ಮಾತಾಡಿದ್ರೆ ನಿಮ್ಗೆ ಹೆಂಗ ಅನ್ಸುತ್ತೆ ಸರ್? ನಿಮ್ಗೆ